ವೀಕ್ಷಕರೇ ನಮಸ್ಕಾರ. ವಿಜಯಪುರ್ ಸೆಂಟ್ರಲ್ ಚಾನಲ್ಗೆ ಆತ್ಮೀಯ ಸ್ವಾಗತ. ಪ್ರತಿ ವರ್ಷವೂ ಜುಲೈ 26 ಬಂತೆಂದರೆ ಭಾರತೀಯರೆದೆಯಲ್ಲಿ, ಅದರಲ್ಲೂ ರಾಷ್ಟ್ರಾಭಿಮಾನ ಇರುವವರ ಎದೆಯಲ್ಲೊಂದು ನೋವಿನ ಸುಳಿ ಮತ್ತು ಸಂತಸದ ಎಳೆಯೊಂದು ಹಾಯ್ದ ಅನುಭವವಾಗುತ್ತದೆ. ಅಂದು ಕಾರ್ಗಿಲ್ ಕದನ ಮುಗಿದು ವಿಜಯೋತ್ಸವ ಆಚರಿಸಿದ ದಿನ. ನೆರೆಯ ಕುತಂತ್ರಿ ಪಾಕಿಸ್ತಾನ ಅತಿಕ್ರಮಿಸಿದ್ದ ಜಮ್ಮು ಕಾಶ್ಮೀರದ ಕಾರ್ಗಿಲ್ ಪ್ರದೇಶವನ್ನು ಭಾರತೀಯ ಸೈನಿಕರು ಕೆಚ್ಚದೆಯ ಹೋರಾಟದ ಮೂಲಕ ಮರಳಿ ದೇಶದ ಮುಡಿಗೇರಿಸಿದರು. 1999 ಜುಲೈ 26 ಪಾಕಿಸ್ತಾನದ ಸೊಲ್ಲಡಗಿಸಿ ಕಾರ್ಗಿಲ್ನಲ್ಲಿ ವಿಜಯ ಪತಾಕೆ ಹಾರಿಸಲಾಯಿತು. ಆಪರೇಷನ್ ವಿಜಯ್ ಯಶಸ್ವಿಗೊಂಡ ಈ ದಿನವೇ ಕಾರ್ಗಿಲ್ ವಿಜಯ ದಿವಸ. ಈ ದಿನಕ್ಕೀಗ 25 ವರ್ಷಗಳ ಸಂಭ್ರಮ, ಅಂದರೆ ರಜತೋತ್ಸವ ಸಂಭ್ರಮ. ಸಹಜವಾಗಿಯೇ ಪ್ರತಿ ವರ್ಷ ಹಿಮ ಬೀಳುವ ಸಮಯದಲ್ಲಿ ಎರಡೂ ದೇಶಗಳ ಸೈನಿಕರು ಪರ್ವತ ಪ್ರದೇಶಗಳನ್ನು ಬಿಟ್ಟು ಕಣಿವೆಗಳ ಮೂಲಕ ಕೆಳಗೆ ಬರ್ತಾಯಿದ್ರು. ಆದರೆ 1999 ಹಾಗಾಗಲಿಲ್ಲ. ನಮ್ಮ ಸಿಪಾಯಿಗಳು ತಮ್ಮ ಪೋಸ್ಟ್ಗಳನ್ನು, ಬಂಕರ್ಗಳನ್ನು ತೊರೆದು ಕೆಳಗೆ ಬರುತ್ತಿದ್ದಂತೆ ಪಾಕ್ ಸೈನಿಕರು ನಮ್ಮ ಬಂಕರ್ಗಳನ್ನು ಆಕ್ರಮಿಸಿಕೊಂಡು ನಮ್ಮ ಮೇಲೆರಗಲು ತಯಾರಿ ನಡೆಸ್ತಾಯಿದ್ರು. ಅಚಾನಕ್ಕಾಗಿ ಬಟಾಲಿಕ್ ಸೆಕ್ಟರ್ನ ಭಜರಂಗ್ ಪೋಸ್ಟ್ನ ಹತ್ತಿರ ಪಾಕಿಸ್ತಾನಿ ಸೈನಿಕನೊಬ್ಬ ಕುರಿಗಾಹಿಯೊಬ್ಬನ ಕಣ್ಣಿಗೆ ಬಿದ್ದ. ಅವರ ಚಲನವಲನಗಳನ್ನೆಲ್ಲ ನೋಡಿದ ಕುರಿಗಾಹಿ ಈ ಮಾಹಿತಿಯನ್ನು ಭಾರತೀಯ ಸೇನೆಯ ಗಮನಕ್ಕೆ ತಂದ. ಈ ಮಾಹಿತಿಯನ್ನು ಪಡೆದ ಸೇನೆಯ ಲೆಫ್ಟಿನೆಂಟ್ ಸೌರಭ್ ಕಾಲಿಯಾ ನೇತೃತ್ವದಲ್ಲಿ ಗಸ್ತು ಪಡೆಯನ್ನು ಕಳಿಸಿಕೊಟ್ರು. ದುರದೃಷ್ಟವಶಾತ್ ನಮ್ಮ ಸೇನೆಯ ಗಸ್ತು ಪಡೆಯ ಯೋಧರನ್ನು ಪಾಕಿ ಪಾಖಂಡಿಗಳು ಸೆರೆ ಹಿಡಿದು ಬರ್ಬರ ಚಿತ್ರಹಿಂಸೆ ನೀಡಿ ಕೊಂದು ಹಾಕಿದರು. ಅಲ್ಲಿಂದ ಯುದ್ಧದ ಸ್ವರೂಪ ಭೀಕರತೆಯನ್ನು ಪಡೆಯಿತು. ಈ ಯುದ್ಧಕ್ಕಾಗಿ ಸಾವಿರಾರು ಯೋಧರು ತಮ್ಮ ಪ್ರಾಣವನ್ನೂ ಲೆಕ್ಕಿಸದೆ ದೇಶದ ರಕ್ಷಣೆಗಾಗಿ ಹೋರಾಡಿದ್ದಾರೆ. ಯಾವ ಕಾರಣವೂ ಇಲ್ಲದೆ ಕಾಲು ಕೆರೆದು ಅಥವಾ ಹೊಂಚು ಹಾಕಿ ಯುದ್ಧ ಮಾಡುವುದೆಂದರೆ ಪಾಕಿಗಳಿಗೆ ಅದೆಂತಹುದೋ ವಿಕೃತ ಸಂತೋಷ. ಕಾರ್ಗಿಲ್, ಬಟಾಲಿಕ್, ಡ್ರಾಸ್ ಇವೆಲ್ಲ ಲೈನ್ ಆಫ್ ಕಂಟ್ರೋಲ್ನ ಉದ್ದಕ್ಕೂ ಇರುವ ಗಡಿಭಾಗದ ಪ್ರದೇಶಗಳು. ಇವು ರಕ್ಷಣಾ ದೃಷ್ಟಿಯಿಂದ ಅತ್ಯಂತ ಮಹತ್ವದ ಪ್ರದೇಶಗಳು. ಅತ್ಯಂತ ಕಡಿದಾದ ಅಷ್ಟೇ ಕಠಿಣವಾದ ದಾರಿ. ಸ್ವಲ್ಪ ಎಡವಿದರೂ ಪ್ರಪಾತದಲ್ಲಿ ಬೀಳುವುದೇ ಗತಿ. ಮಂಜು ಸುರಿಯುವ ಸಮಯದಲ್ಲಂತೂ ವಾಹನಗಳಿರಲಿ, ನಡೆದು ಹೋಗುವುದು ಕೂಡ ದುಸ್ತರವೇ ಎನ್ನುವ ಸ್ಥಿತಿಯಲ್ಲಿ ನಮ್ಮ ಸೈನಿಕರು ಕಾರ್ಯನಿರ್ವಹಿಸುವ ಜವಾಬ್ದಾರಿ ಹೊತ್ತಿರುತ್ತಾರೆ. ಹುಟ್ಟಿ ಬೆಳೆದ ಮನೆ, ಪ್ರೀತಿಯ ತಂದೆ ತಾಯಿ ಮಡದಿ ಮಕ್ಕಳನ್ನು ತೊರೆದು ಸಾವಿರಾರು ಮೈಲಿಗಳ ದೂರದಲ್ಲಿ ಏಕಾಗ್ರತೆಯಿಂದ ದೇಶವನ್ನು ಕಾಯುವುದೆಂದರೆ ಅದರಲ್ಲೂ ಪ್ರಾಣವನ್ನು ಒತ್ತೆ ಇಟ್ಟು. ಓಹ್, ಸುಲಭದ ಮಾತಲ್ಲ ಬಿಡಿ. ನಮ್ಮ ಯೋಧರು ಭಾರತದ ಗಡಿಗಳಲ್ಲಿ ದಿನವೂ 24 ಗಂಟೆಗಳು ಹಗಲು ರಾತ್ರಿ ಎನ್ನದೆ ಕಟ್ಟೆಚ್ಚರ ವಹಿಸಿ ಪಹರೆ ನಡೆಸುತ್ತಿರುವುದರಿಂದಲೇ ದೇಶದೊಳಗಿನ ನಾಗರಿಕರೆಲ್ಲರೂ ಸುಖ ಸಂತೋಷ ನೆಮ್ಮದಿಯಿಂದ ಇರಲು ಸಾಧ್ಯ. ಹಿಮಾಚ್ಛಾದಿತ ಗಿರಿಶಿಖರಗಳಲ್ಲಿದ್ದುಕೊಂಡು ಅಪಾರವಾದ ಕೊರೆಯುವ ಚಳಿಯನ್ನೂ ಸಹಿಸಿಕೊಂಡು ಇರುವುದಾಗಲಿ, ಹೋರಾಟ ನಡೆಸುವುದಾಗಲಿ ಅಪಾಯಕಾರಿಯೇ ಸೈ. ಇಲ್ಲವೆಂದರೆ ನರಕ ಸದೃಶ ವಾತಾವರಣದಲ್ಲಿ
ಅಂಗೈಯಲ್ಲಿ ಜೀವ ಕಾಪಾಡಿಕೊಳ್ಳಬೇಕಾಗುತ್ತದೆ. ಅಂತಹ ಪರಿಸ್ಥಿತಿಯಲ್ಲಿ ತಾಯಿನಾಡಿಗಾಗಿ, ಭರತ ಭೂಮಿಗಾಗಿ 140 ಕೋಟಿ ಭಾರತೀಯ ಸಹೋದರರಿಗಾಗಿ ತಮ್ಮ ಪ್ರಾಣದ ಹಂಗನ್ನು ತೊರೆದು ಹೋರಾಡಿ ಮಾತೃಭೂಮಿಯನ್ನು ರಕ್ಷಿಸಿದ ಆ ವೀರ ಯೋಧರಿಗೆ ನಮ್ಮದೊಂದು ದೊಡ್ಡ ನಮನಗಳು. ಸೇನೆಯಲ್ಲಿ ಸೇವೆಯಲ್ಲಿರುವವರ ಪೈಕಿ ನಮ್ಮ ಉತ್ತರ ಕರ್ನಾಟಕದ ಯೋಧರೂ ಇದ್ದಾರೆ. ಶತ್ರು ಸೈನಿಕರೊಂದಿಗೆ ಹೋರಾಡಿ ವೀರ ಮರಣವನ್ನಪ್ಪಿದವರೂ ಇದ್ದಾರೆ. ಹಾಗೆಯೇ ಗೆಲುವಿಗಾಗಿ ಜೀವವನ್ನೇ ಪಣಕ್ಕಿಟ್ಟು ಗೆದ್ದು ಬೀಗಿದವರೂ ಜೀವಂತವಾಗಿದ್ದಾರೆ. ಕಾರ್ಗಿಲ್ ವಿಜಯೋತ್ಸವಕ್ಕೆ ಕಾರಣರಾಗಿ ನಮಗಾಗಿ ಹುತಾತ್ಮರಾದ ಎಲ್ಲ ಸೈನಿಕ ಸಹೋದರರಿಗೆ ವಿಜಯಪುರ ಸೆಂಟ್ರಲ್ನ ಸಮಸ್ತ ವೀಕ್ಷಕರ ಪರವಾಗಿ ಹಾಗೂ ಸಿಬ್ಬಂದಿಯ ಪರವಾಗಿ ಅಶ್ರುತರ್ಪಣಗಳು ಸಲ್ಲುತ್ತವೆ. ಹಾಗೆಯೇ ಬದುಕುಳಿದು ನಮ್ಮೊಂದಿಗಿರುವ ಸಹೋದರರಿಗೆ ನಮ್ಮ ಅನಂತ ಕೃತಜ್ಞತೆಯ ನಮನಗಳು ಸಲ್ಲುತ್ತವೆ. ಬೋಲೋ ಭಾರತ್ ಮಾತಾ ಕೀ ಜೈ, ವಂದೇ ಮಾತರಂ. ವೀಕ್ಷಕರೇ, ಇದಾಗಿತ್ತು ವಿಜಯಪುರ ಸೆಂಟ್ರಲ್ ಚಾನೆಲ್ನ ಕಾರ್ಗಿಲ್ ವಿಜಯೋತ್ಸವದ ಒಂದು ವಿಶೇಷ ವರದಿ. ಮತ್ತೊಮ್ಮೆ ಎಲ್ಲ ಭಾರತೀಯರಿಗೆ ಶುಭಾಶಯಗಳನ್ನ ಹೇಳ್ತಾ, ಹಾಗೆ ನಮ್ಮ ಗಡಿ ಕಾಯ್ತಿರುವಂಥ ಎಲ್ಲ ಸೈನಿಕ ಬಾಂಧವರಿಗೆ ನಮ್ಮ ಕೋಟಿ ಕೋಟಿ ನಮನಗಳನ್ನು ಸಲ್ಲಿಸ್ತಾ, ವಿಜಯಪುರ ಸೆಂಟ್ರಲ್ ಹೆಜ್ಜೆ ಹೆಜ್ಜೆಗೂ ನಿಮ್ಮೊಂದಿಗೆ ನಮಸ್ಕಾರ.